ಹಲೋ ಎಲ್ರಿಗೂ ನಮಸ್ಕಾರ. ಹೌದು, ಇವತ್ತು ಎಸ್ ಎಸ್ ಸಿ ನೇಮಕಾತಿಗಳು 2023 11,409 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಜಸ್ಟ್ ನೀವು ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ರೆ ಸಾಕಾಗಿರುತ್ತೆ, ತಕ್ಷಣ ನೇಮಕಾತಿಯನ್ನ ಆರಂಭ ಮಾಡ್ಕೋತಿದ್ದಾರೆ. ಈ ಒಂದು ಜಾಬ್ನ ಸಂಪೂರ್ಣ ಇನ್ಫಾರ್ಮೇಶನ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರಿನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ಒಂದು ಜಾಬ್ನ ಅಫಿಷಿಯಲ್ ನೋಟಿಫಿಕೇಶನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಹೋಗಿ ಅಲ್ಲಿ ಅಫಿಷಿಯಲ್ ನೋಟಿಫಿಕೇಶನನ್ನು ಡೌನ್ಲೋಡ್ ಮಾಡ್ಕೊಂಡ ನಂತರ ನೀವು ಈ ಒಂದು ಜಾಬ್ಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ ಅಂತ ಹೇಳ್ತಾ ಬನ್ನಿ. ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಯಾರಿನೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೂ ನಿಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ನೋಡಿ, ಎಸ್ ಎಸ್ ಸಿ ಹುದ್ದೆಗಳ ವಿವರ ಏನು, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಹೇಳ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಇದು. ಇಲ್ಲಿ ಪೋಸ್ಟ್ಗಳ ಹೆಸರು ಬಂದ್ಬಿಟ್ಟು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ಇದೆ. ಅದು 10,880 ಪೋಸ್ಟ್ಗಳು ಖಾಲಿ ಇದೆ. ಹವಾಲ್ದಾರು 529 ಪೋಸ್ಟ್ಗಳು ಖಾಲಿ ಇದೆಯಂತೆ. ಇನ್ನು ಎಸ್ ಎಸ್ ಸಿ ನೇಮಕಾತಿಗೆ ಅರ್ಹತೆಯ ವಿವರಗಳು ಅಗತ್ಯವಿದೆಯೇ ಅಂತ ನೋಡೋದಾದರೆ, ಅರ್ಹತೆ ಏನು ಅಂದರೆ ಆಗಲೇ ಹೇಳ್ದಂಗೆ ಎಸ್ ಎಸ್ ಸಿಗೆ ಅರ್ಹತೆ ಏನು ಅಂದರೆ, ಅಧಿಕೃತ ಅಧಿಸೂಚನೆ ಪ್ರಕಾರ ಹೇಳೋದೇ ಆದರೆ, ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯಗಳಿಂದ ಅಥವಾ ಬೋರ್ಡ್ಗಳಿಂದ 10ನೇ ತರಗತಿ ಅಥವಾ ಡಿಪ್ಲೊಮೊ ಪದವಿಯನ್ನು ಪೂರ್ಣಗೊಳಿಸಿರ್ಬೇಕಂತೆ. ಎಸ್ ಎಲ್ ಸಿ ಪಾಸ್ ಆಗಿದ್ದರೆ ಇದಕ್ಕೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ವಯಸ್ಸಿನ ಮಿತಿಯನ್ನು ನೋಡೋದೇ ಆದರೆ, ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು 2023 ಕನಿಷ್ಠ 18 ವರ್ಷ ಮತ್ತು ಗರಿಷ್ಠ 27 ವರ್ಷದೊಳಗಿರಬೇಕಂತೆ. ಕನಿಷ್ಠ 18 ಹಾಗೂ ಗರಿಷ್ಠ 27 ವರ್ಷದೊಳಗಿರಬೇಕಂತೆ. ಇನ್ನು ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ 5 ವರ್ಷಗಳು ಹಾಗೂ ಓ ಬಿ ಸಿ ಅಭ್ಯರ್ಥಿಗಳಿಗೆ 3 ವರ್ಷಗಳು ಹಾಗೂ ಪಿ ಡಬ್ಲ್ಯೂ ಡಿ ಯು ಆರ್ ಅಭ್ಯರ್ಥಿಗಳಿಗೆ 10 ವರ್ಷಗಳು, ಇನ್ನು ಪಿ ಡಬ್ಲ್ಯೂ ಓ ಬಿ ಸಿ ಅಭ್ಯರ್ಥಿಗಳಿಗೆ 13 ವರ್ಷಗಳು ಹಾಗೂ ಪಿ ಡಬ್ಲ್ಯೂ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿಗಳಿಗೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ 15 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಇನ್ನು ಅರ್ಜಿ ಶುಲ್ಕ ನೋಡ್ಬೋದು. ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮಾಜಿ ಸೈನಿಕರು ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲವಂತೆ, ಫ್ರೀಯಾಗಿ ಅಪ್ಲೈ ಮಾಡ್ಬೋದು. ಇನ್ನು ಎಲ್ಲ ಇತರೆ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅಷ್ಟೇ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇನ್ನು ಪಾವತಿ ವಿಧಾನ ಬಂದ್ಬಿಟ್ಟು ಆನ್ಲೈನಲ್ಲಿ ಅಥವಾ ಚಲನ್ ಮೂಲಕನಾರು ನಾವು ಅರ್ಜಿಗೆ ಸಲ್ಲಿಸಿದ ನಂತರ ಫೀಸನ್ನು ಕಟ್ಬೋದಾಗಿರುತ್ತೆ. ಇನ್ನು ಆಯ್ಕೆ ಪ್ರಕ್ರಿಯೆ ನೋಡೋದೇ ಆದರೆ, ಕಂಪ್ಯೂಟರ್ ಆಧಾರಿತ ಪರೀಕ್ಷೆ, ಕೌಶಲ್ಯ ಪರೀಕ್ಷೆ, ಟೈಪಿಂಗ್ ಪರೀಕ್ಷೆ, ದಾಖಲೆಗಳ ಪರೀಕ್ಷೆ, ಇಷ್ಟು ಪರೀಕ್ಷೆಗಳನ್ನ ಮಾಡ್ತಾರೆ. ಮೊದಲನೇದು SSC.in ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. ಅಲ್ಲಿ ನೀವು ಫಸ್ಟು ಯಾವ ಒಂದು ಪೋಸ್ಟ್ಗೆ ಅಪ್ಲೈ ಮಾಡ್ತೀರಿ ಅಂತ ಸೆಲೆಕ್ಟ್ ಮಾಡಿಕೊಂಡು ಅದರ ಅಧಿಸೂಚನೆ ಅಂದರೆ ಈ ಒಂದು ಪೋಸ್ಟ್ನ ಅಫಿಷಿಯಲ್ ನೋಟಿಫಿಕೇಶನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡಿ. ಅದನ್ನು ಓದಿದ ನಂತರ ಎಚ್ಚರಿಕೆಯಿಂದ ಕೊನೆ ದಿನಾಂಕ ಮೊದಲೇ ಯಾವುದೇ ತಪ್ಪಿಲ್ಲದೆ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಿದ್ದಾರೆ. ಅರ್ಜಿ ಶುಲ್ಕ ಪಾವತಿಸಲು ನೀವು ಆನ್ಲೈನಲ್ಲಿ ಅವರು ಅರ್ಜಿನ ಶುಲ್ಕನ ಪಾವತಿಸ್ಬೋದು, ಆಫ್ಲೈನಲ್ಲಿ ಕೂಡ ಚಲನ್ ಮುಖಾಂತರ ತಗೊಂಡು ಏನು ಅರ್ಜಿ ಶುಲ್ಕ ಇದೆ ಅದನ್ನು ಕಟ್ಬೋದಾಗಿರುತ್ತೆ. ಇನ್ನು ಪ್ರಮುಖ ದಿನಾಂಕಗಳು ಬಂದರೆ, ಆನ್ಲೈನಲ್ಲಿ ಅರ್ಜಿ ಪ್ರಾರಂಭಿಸಲು ದಿನಾಂಕ 18/1/2023, ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಬಂದ್ಬಿಟ್ಟು 17/2023 ಗಂಟ ಅರ್ಜಿಯನ್ನು ಸಲ್ಲಿಸ್ಬೋದು. ಅರ್ಜಿ ಶುಲ್ಕವನ್ನು ಪಾವತಿಸಲು ಕೊನೆ ದಿನಾಂಕ ಬಂದ್ಬಿಟ್ಟು 19/2/2023 ಗಂಟ ಅರ್ಜಿ ಶುಲ್ಕನ ಅಷ್ಟರಲ್ಲಿ ಪಾವತಿಸಬೇಕಾಗುತ್ತೆ. ಇನ್ನು ಆಫ್ಲೈನ್ನಲ್ಲಿ ಚಲನ್ ರಚಿಸಲು ಕೊನೆ ದಿನಾಂಕ ಬಂದ್ಬಿಟ್ಟು 19/2/2023. ಆನ್ಲೈನ್ ಮೂಲಕ ಪೇಮೆಂಟ್ ಮಾಡೋಕ್ಕೆ ಒಂದಿನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಅಂದರೆ 20/2/2023 ಗಂಟ ಆನ್ಲೈನಲ್ಲಿ ಫೀಸನ್ನು ಕಟ್ಬೋದು. ನೆಕ್ಸ್ಟು ಅರ್ಜಿ ನಮೂನೆ ತಿದ್ದುಪಡಿ ಮತ್ತು ತಿದ್ದುಪಡಿ ಶುಲ್ಕಗಳ ಆನ್ಲೈನ್ ಪಾವತಿಗಾಗಿ ವಿಂಡೋದ ದಿನಾಂಕಗಳು ನೋಡೋದಾದರೆ 23/24/2023 ಗಂಟೆ ಇರುತ್ತಂತೆ. ಶ್ರೇಣಿ 1ರ ವೇಳಾಪಟ್ಟಿಯ ದಿನಾಂಕ, ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಏಪ್ರಿಲ್ನಲ್ಲಿ ನಡೆಸ್ತೀವಿ ಅಂತ ಹೇಳಿದ್ದಾರೆ.
ಇನ್ನು ಅಫಿಷಿಯಲ್ ನೋಟಿಫಿಕೇಶನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಹಾಗೂ ಅಪ್ಲೈ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಇನ್ನೊಂದು, ಇಲ್ಲಿಗಂಟ ವಿಡಿಯೋ ನೋಡಿದ್ದೀರಾ ಅಂದರೆ ನೀವು ಆಲ್ಮೋಸ್ಟ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ತುಂಬಾ ಕಾತರದಿಂದ ಕಾಯ್ತಾ ಇದ್ದೀರಾ ಅಂತ ಗೊತ್ತು. ಅದಕ್ಕೋಸ್ಕರ ಈ ಒಂದು ಎಸ್ ಎಸ್ ಸಿ ವೆಬ್ಸೈಟಲ್ಲಿ ನಿಮಗೆ ಮೊದಲು ನೀವು ಇನ್ನು ಒಂದ್ಸತಿನೂ ಅಪ್ಲೈ ಮಾಡಿಲ್ಲ ಅಂದರೆ ನ್ಯೂ ರಿಜಿಸ್ಟ್ರೇಷನ್ ಅಂತ ಮಾಡ್ಕೋಬೇಕಾಗುತ್ತೆ. ಅದು ಯಾವ ರೀತಿ ಮೊಬೈಲಲ್ಲೇ ಮಾಡ್ಕೊಳ್ಳೋದು ಅಂತ ನಮ್ಮ ಚಾನಲಲ್ಲಿ ಈಗಾಗಲೇ ವಿಡಿಯೋನ ಮಾಡಿದ್ದೀವಿ, ದಯವಿಟ್ಟು ನೋಡಿ. ಎಸ್ ಎಸ್ ಸಿ ನ್ಯೂ ರಿಜಿಸ್ಟ್ರೇಷನ್ ಅಂದ್ಬಿಟ್ಟು ನಮ್ಮ ಚಾನಲಲ್ಲೇ ಇದೆ. ಆ ಒಂದು ಲಿಂಕನ್ನು ಕೂಡ ನಾನು ಐ ಕಾರ್ಡ್ ಕೂಡ ಹಾಕ್ತೀನಿ, ಹಾಗೂ ಆ ಒಂದು ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ. ನೀವು ಆಗ ಈಸಿಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಏನು ಅಂದರೆ ಎಸ್ ಎಸ್ ಸಿ ಅಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಫಸ್ಟ್ ಟೈಮ್ ಯಾರು ಅಪ್ಲಿಕೇಶನ್ ಅವರು ಸಲ್ಲಿಸ್ತಾರೆ ಅವರು. ಆದ್ದರಿಂದ ಇದಿಷ್ಟು ಇವತ್ತಿನ ಈ ವಿಡಿಯೋ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಪ್ಲೀಸ್ ಒಂದು ಲೈಕನ್ನು ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.